हाय हेलो नमस्कार वेलकम बैक टू माय चैनल चेनागिदीर अन्कोतीनी नानु कूड तुंबा चेनागिदीनी इवत्तिन वीडियो दल्ली नानु एनु हेळबेकु अंतिदीनी अंतंद्रे नानु फस्ट टाइम डॉक्टर हत्र होदाग नंगे ಯಾವ್ದ್ಯಾವ್ದೆಲ್ಲ ಫುಡ್ ಎಲ್ಲ ಅವಾಯ್ಡ್ ಮಾಡಕ್ ಹೇಳಿದ್ರು ಏನ್ ತಿನ್ಬೋದು ಅಂತ ಹೇಳಿದ್ರು ಆಮೇಲೆ ಏನೆಲ್ಲ ಮಾಡ್ಬೋದು ಏನ್ ಮಾಡಬಾರ್ದು ಅಂತ ಹೇಳಿದ್ರು ಅಂತ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದೀನಿ. ನೀವು ಯಾರು ಪ್ರೆಗ್ನೆಂಟ್ ಆಗಿದ್ರೆ ನಿಮಗೂ ಇದೆಲ್ಲ ಯೂಸ್ ಆಗ್ಲಿ. ಆಕ್ಚುಲಿ ನಿಮ್ ಡಾಕ್ಟರ್ಸ್ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ, ಬಟ್ ಸ್ಟಿಲ್ ನಿಮ್ಗೆ ಏನಾದ್ರೂ ಕ್ಯೂರಿಯಾಸಿಟಿ ಇದ್ರೆ ಏನೆಲ್ಲ ಮಾಡ್ಬೋದು ಮಾಡಬಾರ್ದು ಅಂತ ಇದ್ರೆ ಈ ವಿಡಿಯೋ ನೋಡಿ ನೀವು ತಿಳ್ಕೊಬಹುದು. ಫಸ್ಟ್ ಆಫ್ ಆಲ್ ಫುಡ್ ನ ಕನ್ಸಿಡರ್ ಮಾಡೋದಾದ್ರೆ ಫುಡ್ ಅಲ್ಲಿ ಏನು ಅವಾಯ್ಡ್ ಮಾಡಬಹುದು ಅಂತೆಲ್ಲ ನಾನು ಕೇಳಿದ್ದೆ. ಆಕ್ಚುಲಿ ಅವರು ಆಕ್ಚುಲಿ ಹೇಳಿದ್ದೇನು ಅಂತಂದ್ರೆ ಯಾವುದನ್ನೇ ತಿಂದ್ರು ಲಿಮಿಟ್ ಅಲ್ಲಿ ತಿನ್ನಬೇಕು. ಅಂದ್ರೆ ಯಾವುದು ನಾರ್ಮಲ್ ಫುಡ್, ಹಣ್ಣು ತರಕಾರಿ ಆಮೇಲೆ ಇತರ ಆಪಲ್ ಆರೆಂಜ್ ಇದೆಲ್ಲಾನು ಆರಾಮಾಗಿ ತಿನ್ಬೋದು, ಏನು ಲಿಮಿಟೇಷನ್ ಇಲ್ಲ. ಅಂದ್ರೆ ಮಾಮೂಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಅದು ಫ್ರೂಟ್ಸ್ ಅಲ್ಲಿ ಆರೆಂಜ್ ಫ್ರೂಟ್ಸ್ ಅಲ್ಲಿ ಆರೆಂಜ್ ಮತ್ತೆ ಆಪಲ್ ಇದೆಲ್ಲ ತಿನ್ಬೋದು ಅಂತ ಹೇಳಿದ್ರು. ಆಮೇಲೆ ಅತಿಯಾಗಿ ಅಂದ್ರೆ ಯಾವುದನ್ನು ಅತಿಯಾಗಿ ತಿನ್ಬಾರ್ದು ಅಂತ ಹೇಳಿದ್ರು. ಆಮೇಲೆ ಈ ತರ ಏನೇನ್ ತಿನ್ಬೋದು ಫ್ರೂಟ್ಸ್ ಅಲ್ಲಿ, ಆಮೇಲೆ ಫ್ರೂಟ್ಸ್ ಅಲ್ಲಿ ಅವಾಯ್ಡ್ ಮಾಡಕ್ ಹೇಳಿದ್ದು ಆಕ್ಚುಲಿ ಇದು ಪಪಾಯ ಪೈನಾಪಲ್ ಮತ್ತೆ ಗ್ರೇಪ್ಸ್. ಗ್ರೇಪ್ಸ್ಗೇನು ಜಾಸ್ತಿ ಔಷಧಿ ಹಾಕಿರ್ತಾರಂತೆ, ಸೊ ಅದನ್ನಂತೂ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಹೇಳಿದ್ರು. ತಿಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ನೀಟಾಗಿ ಬಿಸಿನೀರಲ್ಲೆಲ್ಲ ಕ್ಲೀನ್ ಮಾಡಿ ತಿನ್ಬೋದು ಅಂತ ಹೇಳಿದ್ರು. ಆಮೇಲೆ ಈ ಪಪಾಯ ಪೈನಾಪಲ್ ಅಂತೂ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ಕೆ ಹೇಳಿದ್ರು. ನೆಕ್ಸ್ಟು ಇನ್ನು ತರಕಾರಿಗಳಲ್ಲೆಲ್ಲ ಎಲ್ಲ ತರಕಾರಿಗಳನ್ನು ತಿನ್ಬೋದು. ಆಮೇಲೆ ಇತರ ಲೀಫಿ ವೆಜಿಟೇಬಲ್ಸ್ ಇರ್ತಲ್ಲ ಅದೆಲ್ಲ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರು. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ ಅನ್ಕೋತೀನಿ. ಆಮೇಲೆ ಈ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಹೇಳಿದ್ರು. ಆಮೇಲೆ ನೀವು ಎಗ್ ಏನಾದ್ರು ತಿನ್ನೋರಾದರೆ ಡೈಲಿ ಒಂದು ಎಗ್ ತಿನ್ಬೋದು ಅಂತ ಹೇಳಿದ್ರು. ಇದು ವೈಟ್ ಅಷ್ಟೇ ತಿನ್ನಬೇಕು, ಎಲ್ಲೋ ಬೇಡ ಅಂತ ಹೇಳಿದ್ರು. ಯಾಕಂದರೆ ಅದು ನನಗೆ ಗೊತ್ತಿರಲಿಲ್ಲ, ಮೇ ಬಿ ಹೀಟ್ ಆಗುತ್ತೆ, ಹೀಟ್ ಆಗೋದ್ರಿಂದ ಒಳ್ಳೆದಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಕೇಳಿದೆ ಯಾಕೆ ಅಂತ ಅಂದರೆ ಅದರಿಂದ ಸ್ವಲ್ಪ ಫ್ಯಾಟ್ನೆಸ್ ಜಾಸ್ತಿ ಆಗತ್ತೆ, ಆಮೇಲೆ ವೇಟ್ ಜಾಸ್ತಿ ಆಗಿಬಿಟ್ರೆ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗತ್ತೆ ಅಂತ ಅವರು ಆ ಥರ ಹೇಳಿದ್ದು. ನೆಕ್ಸ್ಟು ಈ ಫ್ರೂಟ್ಸಲ್ಲಿ ಇವೆ ಪಪಾಯ ಪೈನಾಪಲ್ ಮತ್ತು ಗ್ರೇಪ್ಸ್ ಮಾತ್ರ ಅವಾಯ್ಡ್ ಮಾಡೋಕ್ಕೆ ಹೇಳಿದರು. ಮಾಮೂಲಿ ಆರೆಂಜಸ್ ಆ್ಯಪಲ್ಸ್ ಮತ್ತು ಪೋಮೋಗ್ರಾನೇಟ್ ಎಲ್ಲ ಚೆನ್ನಾಗಿ ತಿನ್ನೋಕ್ಕೆ ಹೇಳಿದರು. ಆಮೇಲೆ ಬನಾನಾ ಎಲ್ಲಾನು ತಿನ್ಬೋದು ಅಂತ ಹೇಳಿದ್ರು. ಕೆಲವರೆಲ್ಲ ಬನಾನನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ಆ ಥರ ಏನಿಲ್ಲ, ಡೈಲಿ ಒನ್ ಆ ಥರ ಎಲ್ಲ ತಿನ್ಬೋದು, ಅದೇನು ತೊಂದರೆ ಇಲ್ವಂತೆ. ಆಮೇಲೆ ಈ ಥರ ಕೆಲವ್ರು ಏನು ಹೇಳ್ತಾರೆ ಅಂದರೆ ಎಳ್ನೀರನ್ನು ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ಏನೇ ಇದ್ರು ನಿಮ್ಮ ಏನೇ ಡೌಟ್ಸ್ ಇದ್ರು ನಿಮ್ಮ ಡಾಕ್ಟರ್ನ ಫಸ್ಟು ನೀವು ಕನ್ಸಲ್ಟ್ ಮಾಡಿಬಿಟ್ಟು ಕೇಳ್ಕೊಂಡ್ರೆ ಒಳ್ಳೇದು, ಏನು ತಿನ್ಬೋದು ಏನು ತಿನ್ನಬಾರ್ದು ಅಂತ ಹೇಳಿ. ಯಾಕಂದರೆ ಕೆಲವರ ಬಾಡಿ ಕಂಡೀಷನ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಏನಾದರೂ ಹೊಸ ಥರ ಟ್ರೈ ಮಾಡ್ತೀನಿ ಅಂತ ಅಂದರೆ ಫಸ್ಟು ನಿಮ್ಮ ಡಾಕ್ಟರ್ನ ಕೇಳಬೇಕಾಗತ್ತೆ. ಆಮೇಲೆ ಈ ಥರ ಜಂಕ್ ಫುಡ್ಸ್ ಎಲ್ಲನೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಹೇಳಿದರು. ಆದರೆ ಕೆಲವೊಂದ್ಸಲ ತಿನ್ನಬೇಕು ಅನಿಸ್ತಿತ್ತು, ಬಟ್ ತಿಂದ್ರೂ ಪಾನಿಪುರಿ ಆ ಥರ ಎಲ್ಲ ತಿಂದರೂ ಓನ್ಲಿ ಒಂದಷ್ಟೇ ನಾನು ತಿಂತಾ ಇದ್ದಿದ್ದು. ಯಾಕಂದರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ, ಒಂದೊಂದ್ಸಲ ತಿನ್ನಬೇಕು ಅಂತ ಅನಿಸೇ ಅನಿಸುತ್ತೆ. ಸೊ ನೆಕ್ಸ್ಟು ಇನ್ನೊಂದೇನು ಡೌಟ್ಸ್ ಇರುತ್ತೆ ಅಂದರೆ ಈ ಥರ ಡೇಟ್ಸ್ ತಿನ್ಬೋದಾ ತಿನ್ನಬಾರ್ದಾ ಅಂತ ಕೆಲವ್ರಿಗೆಲ್ಲ ಡೌಟ್ಸ್ ಇರುತ್ತೆ. ಯಾಕಂದರೆ ಕೆಲವರು ಫಸ್ಟ್ 3 ಮಂತ್ಸ್ ಡೇಟ್ಸ್ ಎಲ್ಲ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು ಕೇಳಿದಾಗ ಡಾಕ್ಟರ್ ಏನು ಹೇಳಿದರು ಅಂದರೆ ಲಿಮಿಟೆಡ್, ಲೈಕ್ ಡೈಲಿ 1 or 2 ಇಸ್ ಫೈನ್ ಅಂತ ಹೇಳಿದರು. ಯಾಕಂದರೆ ಇದು ಮೇನ್ ರೀಸನ್ ಏನು ಹೇಳ್ತಾರೆ ಅಂತ ಅಂದರೆ ಪ್ರೆಗ್ನೆನ್ಸಿಲಿ ಈ ಥರ ಬ್ಲಡ್ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಇದರಿಂದ ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಅದರಲ್ಲಿ ಶುಗರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿದರು. ಆಮೇಲೆ ಫಸ್ಟ್ 3 ಮಂತ್ಸಲ್ಲಿ ಮ್ಯಾಂಗೋ ಸೀಸನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಬಟ್ ಆ ಡೌಟ್ ನನಗಿರಲಿಲ್ಲ. ಬಟ್ ನಾನು ನೆಕ್ಸ್ಟ್ ಹೋದಾಗ ಕೇಳಿದೆ ಮ್ಯಾಂಗೋ ಎಲ್ಲ ತಿನ್ಬೋದಾ ಅಂತ ಹೇಳಿ. ಮ್ಯಾಂಗೋ ಆಮೇಲೆ ಜಾಕ್ ಫ್ರೂಟು ಕೆಲವರು ತಿನ್ನಬಾರ್ದು ಅಂತ ಹೇಳ್ತಾರೆ. ನಾನು ಡಾಕ್ಟರ್ನ ಕೇಳಿದೆ ಜಾಕ್ ಫ್ರೂಟ್ ಎಲ್ಲ ತಿನ್ಬೋದಾ ಅಂತ ಹೇಳಿ. ಅವ್ರು ಹೇಳಿದರು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ಬೋದು ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಡೌಟ್ ಏನಿತ್ತು ಅಂದರೆ ಗೆಣಸು ಅಂದರೆ ಸ್ವೀಟ್ ಪೊಟಾಟೋ ಎಲ್ಲ ತಿನ್ಬೋದಾ, ಹಳ್ಳಿ ಕಡೆ ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನನಗೆ ಕ್ವಶನ್ ಬಂದಿತ್ತು. ಸೊ ನಾನು ಡಾಕ್ಟರ್ಗೆ ಡೈರೆಕ್ಟಾಗಿ ಕೇಳಿದೆ ಸ್ವೀಟ್ ಪೊಟಾಟೋ ಎಲ್ಲ ತಿನ್ಬೋದಾ ಅಂಥೇಳಿ. ಸೊ ಅವರು ತಿನ್ಬೋದು, ಯಾವುದೇ ತಿಂದರೂ ಸ್ವಲ್ಪ ಒಂದು ಲಿಮಿಟಲ್ಲಿ ತಿನ್ನಿ, ಯಾವುದು ಅತಿ ಜಾಸ್ತಿಯಾಗಿ ತಿನ್ನಬೇಡಿ ಅಂತ ಹೇಳಿದರು.
ಸೊ ಇದೆಲ್ಲ ಮಾಹಿತಿ ನಿಮಗೂ ಯೂಸ್ ಆಗಲಿ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.